ನಮಸ್ಕಾರ. ನಮ್ಮ ಭಾರತದ ರೈಲ್ವೆ ಝೋನ್ಸ್ ನೋಡೋಣ. ಒಟ್ಟು 19 ಝೋನ್ ಇದೆ, ಅದರಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಮೇಲೆ ಫೋಕಸ್ ಮಾಡೋಣ. ಇಲ್ಲಿ ಮ್ಯಾಂಗ್ಳೂರ್ ಪೋರ್ಟ್, ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಮತ್ತೆ ಬೆಂಗಳೂರು ಇರೋದ್ರಿಂದ ಒಳ್ಳೆ ರೆವೆನ್ಯೂ ಜನರೇಟಿಂಗ್ ಝೋನ್ ಆಗಿದೆ. ಆದ್ರೆ ಇಲ್ಲಿವರೆಗೆ ಈ ಝೋನ್ಸ್ಗೆ ಒಂದು RRTS ಪ್ರಾಜೆಕ್ಟ್ ಪ್ರಪೋಸಲ್ ಬಂದಿಲ್ಲ. ಒಂದ್ ನಿಮಿಷ, ಈ RRTS ಅಂದ್ರೆ ಏನು? ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್. ಇದು ಆದ್ರೆ ನಮ್ಮ ಬೆಂಗಳೂರಿನ ಸಬ್ ಅರ್ಬನ್ ರೈಲ್ವೆ ಸ್ಟ್ರಕ್ಚರ್ ನ ರೆವಲ್ಯೂಷನೈಸ್ ಮಾಡುತ್ತೆ. ಬೆಂಗಳೂರಿನ ಸಬ್ ಅರ್ಬನ್ ರೈಲ್ವೆ ಡೀಟೇಲ್ಸ್ ಈ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ನೀವು ಅದನ್ನ ರೆಫರ್ ಮಾಡಬಹುದು. ಈ ವಿಡಿಯೋನಲ್ಲಿ RRTS ಬಗ್ಗೆ, ಅದರ ಲಿಮಿಟೇಷನ್ಸ್, ಟ್ರೆಡಿಷನಲ್ ರೈಲ್ವೆ, ಮೆಟ್ರೋ ಮತ್ತೆ RRTS ಗೂ ಏನ್ ಡಿಫರೆನ್ಸು, ಮತ್ತೆ ಇದು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಈ ನನ್ನ ವಿಡಿಯೋನಲ್ಲಿ ತಿಳಿಸುವಂತ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಮೊದಲು ನಾವು ಟ್ರೆಡಿಷನಲ್ ಟ್ರೈನ್ಸ್ ಮತ್ತೆ ಮೆಟ್ರೋನ ಚಾಲೆಂಜಸ್ ನ ತಿಳ್ಕೊಳ್ಳೋಣ. ಅಫ್ಕೋರ್ಸ್, ಈ ಎರಡು ಟ್ರಾನ್ಸ್ಪೋರ್ಟೇಷನ್ ಮೋಡ್ ನಮ್ಮ ಮೊಬಿಲೈಸೇಷನ್ಗೆ ಬಹಳ ಸಹಾಯ ಮಾಡ್ತಿದೆ. ಆದ್ರೆ ಇದು ಲಿಮಿಟೆಡ್ ಸ್ಪೀಡ್, ಇನ್ಆಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟ್ರ್ಯಾಕ್ ಕ್ವಾಲಿಟಿ ಕಮ್ಮಿ ಇರೋದ್ರಿಂದ ಇದರ ಆವರೇಜ್ ಸ್ಪೀಡ್ ಟ್ರೈನ್ ನಲ್ಲಿ 100 ಕಿಲೋಮೀಟರ್ ಆದ್ರೆ ಮೆಟ್ರೋನಲ್ಲಿ 60-80 ಕಿಲೋಮೀಟರ್ ಇದೆ. ಇವಾಗ ಹೋಗ್ತಿದೆಯಲ್ಲ, ಈ ಸ್ಪೀಡ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ? ಒಂದೇ ಒಂದ್ಸಲ ಟಾಪ್ 15 ಕಂಟ್ರೀಸ್ ನ ಫಾಸ್ಟೆಸ್ಟ್ ಟ್ರೈನ್ ಸ್ಪೀಡ್ ನ ನೋಡೋಣ. ಚೈನಾ, ಇಟಲಿ, ಫ್ರಾನ್ಸ್, ಜಪಾನ್, ಸ್ಪೇನ್, ತೈವಾನ್, ಜರ್ಮನಿ, ಮೊರಾಕೋ, ಪ್ಯಾರಿಸ್, ಸೌತ್ ಕೊರಿಯಾ, ಟರ್ಕಿ, UK, ರಷ್ಯಾ, ಆಸ್ಟ್ರಿಯಾ, ಸೌದಿ ಅರೇಬಿಯಾ, ಈ ಎಲ್ಲ ಟಾಪ್ 15 ಕಂಟ್ರೀಸ್ ಅಲ್ಲೂ ನಮ್ಮ ಭಾರತ ಬರಲ್ಲ. ಅಫ್ಕೋರ್ಸ್ ಕೆಲವೊಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ, 160 ಕಿಲೋಮೀಟರ್ಸ್ ತನಕನೂ ಹೋಗುತ್ತೆ. ಇವಾಗ ರೀಸೆಂಟ್ ಆಗಿ ಬಂದಿರೋ ವಂದೇ ಭಾರತ್ 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗೋ ಕೆಪಾಸಿಟಿ ಇದೆ. ಆದ್ರೆ ಸೇಫ್ಟಿ ರೀಸನ್ಸ್ ಇಂದ 160 ಮೇಂಟೈನ್ ಮಾಡ್ತಾರೆ. ಸೊ ನಮ್ಮ ಟಾಪ್ ಸ್ಪೀಡ್ 160 ಕಿಲೋಮೀಟರ್ಸ್, ಅದು ಕೆಲ ಟ್ರೈನ್ ಮಾತ್ರ ಹೋಗುತ್ತೆ. ಸೊ 160 ಸ್ಪೀಡ್ ಬೇಕಾ, ಅವಶ್ಯಕತೆ ಇದೆಯಾ? ಅಫ್ಕೋರ್ಸ್ ಇದೆ. ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ ಬ್ಯಾಂಗ್ಳೂರ್ ಟ್ರ್ಯಾಕ್ ರೂಟ್ ನ ತಗೊಳ್ಳಿ, ಇದು ಬಾಟಲ್ ನೆಕ್. ಸೊ ಬೇರೆ ಬೇರೆ ರೂಟ್ಸ್ ಇಂದ ಟ್ರೈನ್ ಬರುತ್ತೆ, 15-30 ಮಿನಿಟ್ಸ್ ಕ್ರಾಸಿಂಗ್ ಅಂತ ನಿಲ್ಸ್ಬಿಡ್ತಾರೆ, ಒಂದೊಂದ್ಸಲ 45 ಮಿನಿಟ್ಸ್ ತನಕನು ಡಿಲೇ ಆಗುತ್ತೆ. ಆದ್ರೆ ನಮಗೊಂದು ಆಲ್ಟರ್ನೇಟಿವ್ ರೂಟ್ ಮತ್ತೆ ಫಾಸ್ಟರ್ ಟ್ರೈನ್ ಇದ್ರೆ ನಮ್ಮ ಪರ್ಸನಲ್ ಆಕ್ಟಿವಿಟಿ ಇಂದ ಹಿಡಿದು ಎಕನಾಮಿಕ್ ಆಕ್ಟಿವಿಟಿ ತನಕನು ಸ್ಪೀಡ್ ಅಪ್ ಆಗುತ್ತೆ. ಸೊ ನಮಗೆ ಒಂದು ಫಾಸ್ಟ್, ರಿಲಯಬಲ್ ಮತ್ತೆ ಹೈ ಕೆಪಾಸಿಟಿ ಕಮ್ಯೂಟರ್ ಸರ್ವಿಸ್ ಬೇಕು. ಅದಕ್ಕೆ ನ್ಯಾಷನಲ್ ಕ್ಯಾಪಿಟಲ್ ರೀಜಿಯನ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಅವರು ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಪ್ರಾಜೆಕ್ಟ್ ನ ಎಸ್ಪೆಷಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರಿಗೆ ಕಮ್ಮಿ ಸ್ಟಾಪ್ ಜೊತೆ ಹೈ ಸ್ಪೀಡ್ ಟ್ರೈನ್ ಪ್ಲಾನ್ ಮಾಡ್ತಿದೆ. ಸದ್ಯಕ್ಕೆ ನ್ಯಾಷನಲ್ ಕ್ಯಾಪಿಟಲ್ ರೀಜಿಯನ್ ಕನೆಕ್ಟ್ ಮಾಡೋ ಉದ್ದೇಶ ಇದೆ. ಸೊ ಇವಾಗ ಇದು ಎಲ್ಲಿಂದ ಎಲ್ಲಿ ಇಂಟ್ರೊಡ್ಯೂಸ್ ಆಗ್ತಿದೆ ಅಂತ ನೋಡೋಣ ಬನ್ನಿ. ಡೆಲ್ಲಿ ಗಾಜಿಯಾಬಾದ್ ಮೀರತ್ ಕಾರಿಡಾರ್, ಡೆಲ್ಲಿ ಗುರ್ಗಾಮ್ ಅಲ್ವಾರ್ ಕಾರಿಡಾರ್, ಡೆಲ್ಲಿ ಪಾನಿಪತ್ ಕಾರಿಡಾರ್. ಒಂದ್ ಎಕ್ಸಾಂಪಲ್ ನೋಡೋಣ. ಡೆಲ್ಲಿಯಿಂದ ಮೀರತ್ ಬೈ ರೋಡ್ ಹೋದ್ರೆ 1.5 ಗಂಟೆಯಿಂದ 2 ಗಂಟೆ ಬೇಕಾಗುತ್ತೆ, ಬೈ ಟ್ರೈನ್ ಹೋದ್ರೆ 2 ಗಂಟೆಗೂ ಜಾಸ್ತಿ ಬೇಕಾಗುತ್ತೆ. ಆದ್ರೆ RRTS ಇಂದ ಹೋದ್ರೆ 1 ಅವರ್ಗೂ ಕಮ್ಮಿ ಆಗುತ್ತೆ, 82 ಕಿಲೋಮೀಟರ್ ಕವರ್ ಮಾಡಕ್ಕೆ 30,000 ಕೋಟಿ ಆಗ್ಬಹುದು ಅಂತ ಅಂದಾಜು ಮಾಡ್ತಿದ್ದಾರೆ. ಇದರಿಂದ 1 ಲಕ್ಷ ವೆಹಿಕಲ್ ಮೂವ್ಮೆಂಟ್ಸ್ ನ ಕಮ್ಮಿ ಮಾಡುತ್ತೆ. ಇದು ಮೆಟ್ರೋ ಮತ್ತೆ ನಾರ್ಮಲ್ ಟ್ರೈನ್ ಗಿಂತ ಹೈಯರ್ ಲೆವೆಲ್ ಸ್ಪೀಡ್ ಇರುತ್ತೆ ಮತ್ತೆ ಕಮ್ಮಿ ಸ್ಟೇಷನ್ಸ್ ಇರುತ್ತೆ. ಇದೇ RRTS ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ಗೆ ಬಂದ್ರೆ ಫಾಸ್ಟರ್ ಮತ್ತೆ ಎಫಿಷಿಯಂಟ್ ಟ್ರಾನ್ಸ್ಪೋರ್ಟೇಷನ್, ಕನೆಕ್ಟಿವಿಟಿ ಮತ್ತೆ ಸೀಮ್ಲೆಸ್ ಟ್ರಾವೆಲಿಂಗ್ಗೆ ಹೆಲ್ಪ್ ಮಾಡುತ್ತೆ. ಕಂಪನೀಸ್ ಇಂದ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಬರುತ್ತೆ, ಟ್ರಾಫಿಕ್ ಕಂಜೆಷನ್ ಮತ್ತೆ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ RRTS ಒಂದು ಎಲಿವೇಟೆಡ್ ಇರುತ್ತೆ ಅಥವಾ ಅಂಡರ್ ಗ್ರೌಂಡ್ ಇರುತ್ತೆ. ಸೇಮ್ ಮೆಟ್ರೋ ತರನೇ ಸಪರೇಟ್ ಲೇನ್ಸ್ ಮಾಡಬೇಕಾಗುತ್ತೆ. ಬೆಂಗಳೂರಲ್ಲಿ ಜಾಗ ಎಲ್ಲಿದೆ? ಟು ಬಿ ಆನೆಸ್ಟ್, ಬೆಂಗಳೂರಲ್ಲಿ ಜಾಗ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಜಾಗ ಮಾಡ್ಕೋಬೇಕು. ಈಗಿನ ಪ್ರೆಸೆಂಟ್ ಮಿನಿಸ್ಟರ್ ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್ ಜೊತೆ ಈ ಪ್ರಾಜೆಕ್ಟ್ ಆದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಮುಂದಿನ ಹೆಜ್ಜೆ ಇಟ್ಟಂಗೆ ಆಗುತ್ತೆ. ಎಕ್ಸಾಂಪಲ್, ಬೆಂಗಳೂರಿಂದ ಹೈದರಾಬಾದ್ ಕನೆಕ್ಟ್ ಮಾಡಿ ಜಸ್ಟ್ 2.5 ಗಂಟೆಯಲ್ಲಿ ರೀಚ್ ಮಾಡೋ ಪ್ರಪೋಸಲ್ ಇದೆ, ಒಳ್ಳೇದು. ಅದರ ಜೊತೆ ನಮ್ಮ ಸ್ಟೇಟ್ ಒಳಗೂ ತುಮಕೂರು, ಮೈಸೂರು, ಹಾಸನ ಇಂಥ ಸಿಟೀಸ್ಗೆ ಕನೆಕ್ಟ್ ಮಾಡಿದ್ರು ಪಾಪ್ಯುಲೇಷನ್ ಡೈವರ್ಸಿಫೈ ಆಗುತ್ತೆ, ಸಿಟಿನೂ ಬೆಳೆಯುತ್ತೆ. COVID-19 ಪ್ಯಾಂಡಮಿಕ್ ಇಂದ ದೇಶನ ರಿಕವರಿ ಮಾಡಕ್ಕೆ NIP ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅನ್ನೋ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು. $1.5 trillion ಜೊತೆ ಆಗ್ಲೇ ಶೆಡ್ಯೂಲ್ ಆಗಿದೆ. ಇದರಲ್ಲಿ 32% ರೋಡ್ವೇಸ್, ರೈಲ್ವೇಸ್ ಮತ್ತೆ ಎನರ್ಜಿಗೆ ಫಂಡ್ಸ್ ಅಲಾಟ್ ಆಗಿದೆ. ಇದರಿಂದ ನಾವು ತಿಳ್ಕೋಬಹುದು, ಗವರ್ಮೆಂಟ್ ಕೂಡ ರಿಯಲೈಸ್ ಆಗಿದೆ ಈ ರೀತಿ ಪ್ರಾಜೆಕ್ಟ್ಸ್ ನಮ್ಮ ದೇಶದ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರನು ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡಿ ಈ ರೀತಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಲಿ ಅನ್ನೋ ಹೋಪ್ಸ್ ಇಟ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ತಂಕ ಟಾಟಾ, ಟೇಕ್ ಕೇರ್, ಬೈ ಬೈ, ಸೀ ಯು.